ನಮ್ಮ ಬೀದರ್ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ಸ್ವೀಟ್ ಮಾಡ್ಲತ್ತೀನಿ ನೋಡ್ರಿ. ಈ ಸ್ವೀಟ್ ಅಂದ್ರೆ ಹಿಂಗದ ನೋಡ್ರಿ, ಹೆಲ್ದಿ ಫುಡ್ ಅದ ನೋಡ್ರಿ, ಭಾಳ ಅಂದ ಆರೋಗ್ಯಕರವಾದ, ಸಣ್ಣ ಮಕ್ಕಳಿಗೂ ಅಂತ ಭಾಳ ಇಷ್ಟ ಇದೆ ನೋಡ್ರಿ. ಇದು ಕುಂಬಳಕಾಯಿ ತೊಗೊಂಡಿನಿ ರೀ, ನಾವು ಒಂದು 4-5 ಹೋಳು ತೊಗೊಂಡಿನಿ ರೀ, ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಎರಡು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿನಿ ನೋಡ್ರಿ. ಇದ್ರದ್ದು ಅಂತ ಸ್ವೀಟ್ ಮಾಡ್ತೀನಿ ನೋಡ್ರಿ. ಇದು ಹೆಂಗೆ ಸ್ವೀಟ್ ಮಾಡಬೇಕು ಅಂತ ನೋಡ್ರಿ. ಈಗ ಒಂದು ಸ್ಟೀಲ್ ಬೊಗಣಿ ಇಟ್ಕೊಂಡಿನಿ ರೀ, ಇದ್ರ ಒಂದು 1/2 ಗ್ಲಾಸ್ ಅಂತ ನೀರು ಹಾಕೋತೀನಿ ರೀ. ಸ್ವಲ್ಪ ನೀರು ಚೆಂದ ಸ್ವಲ್ಪ ಗರಂ ಆದ ರೀ. ಸಣ್ಣ ಪೀಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ಕುಂಬಳಕಾಯಿ ಇದು ಸಿಹಿ ಕುಂಬಳಕಾಯಿ ಇದೆ ನೋಡ್ರಿ. ಇದನ್ನು ಒಂಥರ ಹೆಲ್ದಿ ಅಂತ ಭಾಳಷ್ಟು ಒಳ್ಳೇದದ ನೋಡ್ರಿ. ಇದ್ರಾಗಿಂದ ಸೇರಿಸ್ಕೊತೀನಿ ರೀ. ಒಂದು 4 ನಿಮಿಷ ಅಂದರೆ ಇದು ಕುದಿಲಕ್ಕೆಂದ ಬಿಡ್ತೀನಿ ರೀ. 4 ನಿಮಿಷ ಬೇಕು ನೋಡಿ. ಸ್ವಲ್ಪ ಚಂದ ಮೆತ್ತಗೆಂದ ಬೇಯಬೇಕು ರೀ ಒಳಗೆ. ಇದೇನು ನೋಡೋದ್ರಿ ಈಗ ಕುದ್ದದ್ ನೋಡ್ರಿ. ಈಗ ಇವು ಇದ್ರಿಂದ ನೀರು ತೆಗಿತೀನಿ ರೀ. ಎಷ್ಟು ಇದ್ದಷ್ಟು ಒಂದು ಸ್ವಲ್ಪ ಚೆಕ್ ನೀರು ತೆಗಿಬೇಕು ರೀ. ಈಗ ಈ ಥರ ಢಕ್ಕಣ್ಣು ಮುಚ್ಕೊಂಡು ಬಟ್ಟೆ ತೊಗೊಂಡು ಮತ್ತು ಹಿಂಗೇನು ಇನ್ನೂ ಒಂದು ಸ್ವಲ್ಪ ಇದರಿಂದ ಸ್ವಲ್ಪ ಇನ್ನೂ ಸ್ವಲ್ಪ ನೀರಾವರಿ ಒಳಗೆ ಇದು ಏನು ನೀರು ಹಿಡ್ಕೊಂಡು ಕುದ್ದಿಂದ ಇರ್ತದಲ್ರಿ, ಇದು ಸ್ವಲ್ಪ ಇಂದ ನೀರು ಒಳಗಿಂದೆಲ್ಲ ಅಟ್ಟಿಸ್ತದ. ಒಂದು 1/2 ಬಟ್ಟಲ್ ಸಕ್ಕರೆ ತೊಗೊಂಡಿನಿ ರೀ. ಇದ್ರಾಗಿಂದ ಸೇರಿಸ್ಕೊತೀನಿ ರೀ. ಈ ವಿಡಿಯೋ ಪೂರ್ತಿ ಕೊನಿರ್ತನ ನೋಡ್ರಿ ಅಂದರೆ ಇದು ಸ್ವೀಟ್ ಏನದ ಅಂಬೋದಂತ ಗೊತ್ತಾಯ್ತು ನೋಡ್ರಿ. ಸಣ್ಣ ಮಕ್ಕಳಂತೂ ಇಷ್ಟಂದ ಇಷ್ಟಪಡ್ತಾರೆ ರೀ. ಇದೇನು ಸಿಹಿ ಕುಂಬಳಕಾಯಿ ಯಾವಾಗಲೂ ಸಿಗ್ತದ್ರಿ, ಇದೇನು ಸಿಗಲ್ಲಂತಿಲ್ಲ. ಅಂಗಡಿದಾಗಿಂದ ಸಿಹಿ ಕುಂಬಳಕಾಯಿ 1 ವರ್ಷ ತನೇ ಇರ್ತದೆ. ಕುದಿತ್ ನೋಡ್ರಿ. ಸಕ್ರೆ ಅಂದ 1/2 ಬಟ್ಟಲ್ ಸಕ್ರೆ ಹಾಕಿನಲ್ಲ ಕುದಿತ್ ನೋಡ್ರಿ. ಇದು ಈ ಪರಂತನಾಗಿಂದ ಹಾಕೊತೀನಿ ರೀ. ಈ ವಿಡಿಯೋ ಕೊನೆ ತನ ನೋಡ್ರಿ ಅಂದ್ರೆ ನಿಮ್ಗೆ ಇದು ಸ್ವೀಟ್ ಅಂದ ಗೊತ್ತಾಯ್ತು ನೋಡ್ರಿ. ಈ ಸ್ವೀಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡ್ಸಿ, ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಚ್ಛಿತರೆ ಈ ಸ್ವಲ್ಪ ಒಂದು ಹೋಳು ಏನವಲ್ರಿ, ಹಿಂಗಂದ್ರೆ ಇದ್ರಲ್ಲಿ ಸೌಟ್ಲಿಂದ ಅಂದ್ರೆ ಹಿಂಗಂತ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ರೀ. ಸಣ್ಣ ಆಗ್ತದೆ ಆಯ್ತು ನೋಡಿ. ಈ ಥರ ಅಂದರೆ ಸ್ವಲ್ಪ ಒಂದು ಸಣ್ಣ ಒಂದು ಸೌಟಿಗಂತ ಒಂದು ಮೆತ್ತಿಗೆಲ್ಲ ಮಾಡ್ಕೊಂಡ ಇವು ಏನು ಏಲಕ್ಕಿ ಬಾಳೆಹಣ್ಣವ ನೋಡಿರಿ, ಇವನಿ ಅಂತ ಸುಲಿದಂತೆ ಒಳ ಸೇರಿಸ್ತೀನಿ ರೀ. ಈ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಸುಲ್ಕೊಂಡಿನಲ್ಲ ರೀ. 1 ಗ್ಲಾಸ್ ಅಂತ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಯಾಕಂದ್ರೆ ಮೈದಾ ಅದು ಇದು ಏನೂ ತೋರಿಸ್ಬಾರ್ದ್ರಿ. 1 ಗ್ಲಾಸ್ ತೊಗೊಂಡಿ. ಇದ್ರ 1, 2, 3 ಅಂದ ಏಲಕ್ಕಿ ಅಂತ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿನಿ ರೀ. ಇದನ್ನೇ ಸೇರಿಸ್ತೀನಿ. ಒಂದು ಸ್ವಲ್ಪ ಎಂದ ಎಣ್ಣೆ ಹಾಕ್ರಿ ಅಥವಾ ತುಪ್ಪ ಹಾಕ್ರಿ. ಇದು ಓಟು ಎಲ್ಲ ಸೇರಿಸ್ಬೇಕು ರೀ. ಇದನ್ನು ಬಾಳೆಹಣ್ಣು ಎಂದ ಇದ್ರದಾಗೆ ಅಂದ್ರೆ ಈ ಥರ ಇದು ಮಾಡಿಕೊಂಡು ಇದೊಂದು ಚೆಂದ ನೀಟಾಗಿ ಅಂತ ನಾದ್ಕೋಬೇಕು. ಭಾಳ ಟೇಸ್ಟ್ ಆಗ್ತಾವ ನೋಡ್ರಿ. ಇದೊಂದು ಸ್ವೀಟ್ ಕುಂಬಳಕಾಯಿ ಪೂರಿ ಇದೆ ನೋಡ್ರಿ. ಇದು ಆಯ್ತು ನೋಡ್ರಿ. ಈ ಥರ ಎಂದ ಇಷ್ಟು ಗಟ್ಟಿ ಅಂತ ಸ್ವಲ್ಪ ನಾದ್ಕೋಬೇಕು ರೀ. ಸರಿ, ಈ ಮಳೆಗಾಲನೂ ಅದ ನೋಡ್ರಿ. ನೀವು ಮಳೆ ಸೌಂಡ್ ಹೊಂಟು ಹೊಂಟಿರ್ಬೇಕು ರೀ ವೀಕ್ಷಕರೇ. ಮಳೆಗಾಲದಾಗ ಎಂದ ಹೊರಗೆ ಮಳೆ ಬರ್ಲತ್ತದ, ಒಳಗೆ ಗರಂ ಗರಂ ಇಂದ ಸ್ವೀಟ್ ಪುಡಿ ಮಾಡ್ಕೊಂಡು ತಿಂತೇವೆ ನೋಡ್ರಿ. ನೀವು ಏನದ ಇದೇ ಥರ ಅಂದ ಮಾಡ್ಕೊಂಡು ತಿನ್ರಿ. ಸ್ವಲ್ಪ ನೆನೀತು ನೋಡ್ರಿ, 1-5 ನಿಮಿಷ ಹೆಂಗಂದ್ರೆ ಈ ಥರ ಅಂದ ಸಾಫ್ಟ್ ಚೆಂದ ಮೆತ್ತಗಾಯ್ತು ನೋಡ್ರಿ. ಈ ಥರ ಅಂತ ಸಣ್ಣದು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ರೀ. ಈ ಥರ ಅಂದರೆ ಸಣ್ಣ ಸಣ್ಣ ಅಂತ ಕಡ್ದು ಇಟ್ಕೋಬೇಕು. ಇದ್ರಾಗಿಂದ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸ್ವಲ್ಪ ಮೆಲ್ಲಗಿಂದ ಇದು ಮಾಡ್ಕೋಬೇಕು ರೀ. ಯಾಕಂದ್ರೆ ಹಿಟ್ಟು ಸ್ವಲ್ಪ ಮೆತ್ತಗಿರ್ತದೆ. ಇದೆಲ್ಲ ಎಂದ ಕುಂಬಳ ಸಿಹಿ ಕುಂಬಳಕಾಯಿ ಬಾಳೆಹಣ್ಣು ಎಲ್ಲ ಅಂದ ಮಿಕ್ಸ್ ಮಾಡಿದ್ದು ಇರ್ತದಲ್ಲ, ಸ್ವಲ್ಪ ಮೆಲ್ಲಗಿಂದ ನಿಧಾನ ಮಾಡ್ಕೋಬೇಕು ರೀ. ಇದೇ ಥರ ಎಲ್ಲ ಏನಾದ್ರು ಮಾಡ್ಕೊಂಡು ಇಟ್ಕೋಬೇಕು ರೀ. ಆಯ್ತು ನೋಡಿರಿ, ಸ್ವಲ್ಪ ದಪ್ಪ ಇರಬೇಕು ರೀ ಈ ಥರ. ಅದು ನೋಡಿರಿ ಈ ಥರ ಅನ್ನೋದು ದಪ್ಪ ಬೇಕಾದ ದಪ್ಪ, ತಳ್ಳು ಬೇಕಾದ ತಳ್ಳು ಮಾಡ್ಕೋಬೇಕು ರೀ. ಇದೇ ಥರ ಮಾಡ್ಕೊಂಡು ನಾನು ಮೀಡಿಯಂ ಮಾಡ್ಕೊಂಡೇನು ನೋಡಿರಿ. ಈಗ ಅಂದರೆ ಎಣ್ಣೆ ಗರಂ ಇಕ್ತೀನಿ ನೋಡಿರಿ. ಈಗ ಹಣದ ಎಣ್ಣೆನೇ ಉಪಯೋಗಿಸ್ತೇವೆ ನೋಡಿರಿ. ಈ ಥರ ಅಂದ್ರೆ 1 ಬಟ್ಟಲ್ ಏನಂಗಾದ್ರೂ ಬೇಕಾಗ್ತದೆ ನೋಡಿರಿ. ಸ್ವಲ್ಪ ಚೆಂದ ಗರಂ ಆಗಬೇಕು ಎಣ್ಣೆ. ಇನ್ನೂ ಅಷ್ಟೊತ್ತನ ಹೆಣ ಎಂದ ಪುರಿ ಮಾಡ್ಕೋತೀನಿ ರೀ. ಎಣ್ಣೆ ಚೆಂದ ಗರಂ ಆಗ್ಯದ ನೋಡಿರಿ. ಈಗ ಒಂದು ಪುರಿ ಎಣ್ಣೆ ಸೇರಿಸ್ಕೊತೀನಿ. ಸ್ವಲ್ಪ ಮೆಲ್ಲ ನಿಧಾನ ಹಾಕ್ಬೇಕು ರೀ, ಯಾಕಂದ್ರೆ ಎಣ್ಣೆ ಹಾರ ಚೆನ್ನಾಗಿ ಸೇರ್ತೀವಿ ಟೈಮೇಲೆ.
ಚಂದ ಇರ್ಬೇಕು ನೋಡ್ರಿ, ಭಾಳ ಚಂದ ಆಗ್ತಾವ ನೋಡ್ರಿ. ಒಂದ್ಸಲ ನೀವೇ ಅಂತ ಟ್ರೈ ಮಾಡಿ ನೋಡ್ರಿ. ಸಿಹಿ ಕುಂಬಳಕಾಯಿ ಅನ್ನೋದು ಪೂರಿ, ಈ ನಾವು ನಾರ್ಮಲ್ ಪೂರಿ ಎಲ್ಲ ಯಾವ ಥರ ಕರಿತೀವ್ರಿ ಅದೇ ಥರ ಅನ್ನೋದು ಸ್ವಲ್ಪ ಏನೋ ಪೂರಿ ಬೇಕಾದ್ರಿಂದ ಸ್ವಲ್ಪ ಮೆಲ್ಲ ಇಟ್ಕೊಂಡು ಚಂದ ಒಳಗೆಂದ ಎಲ್ಲ ಬೇಯ್ತೀವಿ ರೀ. ಅದೇ ಥರ ಅಂತ ಕರ್ಕೋಬೇಕು ನೋಡಿ, ಚಂದ ಕಲರ್ ಎಂತ ಬ್ರೌನ್ ಬರೋವರೆಗೆ ಕರ್ಕೋಬೇಕು. ಈ ಥರ ಕಂಡು ಬಿದ್ದು ನೋಡಿ ಚಂದ. ಯಾಕಂದ್ರೆ ಎಣ್ಣೆ ಹಾರ ಚಾನ್ಸಸ್ ಇರ್ತದೆ, ಸ್ವಲ್ಪ ನಿಧಾನ ಹಾಕಬೇಕು. ಯಾಕಂದ್ರೆ ಇವು ಪೂರಿ ಸ್ವಲ್ಪ ಭಾರ ಇರ್ತಾವಲ್ಲ, ಹಾಕೋಣ ನಾವು ಏನು ಮುಟ್ಲಕ್ಕೆ ಹೋಗ್ಬಾರ್ದು ನೋಡಿರಿ. ಆಮೇಲೆ ಅಂದ್ರೆ ಸ್ವಲ್ಪ ಅಂದ್ರೆ ಈ ಇದ್ರಲಿಂದ ಅನ್ನೋದು ಸೌಟ್ಲಿಂದ ಈ ಥರ ಮಾಡ್ಕೋಬೇಕು ನೋಡಿ. ಚಂದ ಉಪ್ಪು ನೋಡಿ, ಎಷ್ಟು ಕಲರ್ ಅಂತೂ ಎಷ್ಟು ಚಂದ ಕಾಣ್ಲತ್ತದ ನೋಡಿದ್ರು. ನೀವು ಒಂದ್ಸಲ ಏನಾದ್ರೆ ನೋಡಿ ಟ್ರೈ ಮಾಡಿ ನೋಡಿ, ತುಂಬ ಯಾವಾಗಲೂ ಸಿಗ್ತಾವೆ ನೋಡಿ. ಸಣ್ಣ ಮಕ್ಕಳಿಗಂತೂ ಟಿಫನ್ ಬಾಕ್ಸಿಗೆ ಅದಕ್ಕೆ ಹಾಕ್ಲಕ್ಕಂದ್ರೆ ಭಾಳ ಚಂದ. ಸಣ್ಣ ಏನಾದ್ರೆ ಟೀ ಕಾಫಿನ ಜೊತೆನೂ ಅಂದರೆ ಮಾಡಬಹುದು. ಯಾವುದು ನೋಡಿ, ಸಿಹಿ ಕುಂಬಳಕಾಯಿ ಒಂದು ಪೂರಿ, ಇದ್ರ ಮೇಲೆ ಒಂದು ತುಪ್ಪ ಹಾಕ್ಕೊಂಡು ತಿಂದು ಭಾಳ ಸಖತ್ ಅನ್ನಿಸ್ತದೆ ನೋಡಿರಿ, ಭಾಳ ಟೇಸ್ಟ್ ಬರ್ತದೆ. ಈ ಸಿಹಿ ಕುಂಬಳಕಾಯಿ ಪೂರಿ ನಿಮಗೆಂದ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಬರ್ತಾ ಇರ್ತವೆ, ನೀವು ನೋಡ್ತಾ ಇರ್ರಿ. ಥ್ಯಾಂಕ್ ಯು.